ಸ್ನೇಹಿತರೆ, ಯಾವುದೇ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಸಕ್ಸಸ್ ತಂದು ಕೊಡುತ್ತೆ. ಅದೇ ಥರ ಯಾವುದೇ ನಾರ್ಮಲ್ ವ್ಯಕ್ತಿ, ಯಾವುದೇ ನಾರ್ಮಲ್ ಸ್ಟೂಡೆಂಟ್ ಒಂದೇ ದಿನದಲ್ಲಿ ಓದಿ ಎಕ್ಸಾಮ್ ಪಾಸ್ ಮಾಡೋದಿಲ್ಲ. ಹಾಂ, ನಾನು ಮಾತ್ರ ಇಲ್ಲಿ ನಾರ್ಮಲ್ ವ್ಯಕ್ತಿ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು, ಇಂಜಿನಿಯರ್ಸ್ ಬಗ್ಗೆ ಅಲ್ಲ. ಇಂಜಿನಿಯರ್ಸ್ ಯಾವತ್ತೂ ನಾರ್ಮಲ್ ಇರಲ್ಲ ಫ್ರೆಂಡ್ಸ್. ನಾರ್ಮಲ್ ಇದ್ದರೆ ಅವು ಯಾವತ್ತೂ ಇಂಜಿನಿಯರ್ಸ್ ಆಗಲ್ಲ. ಜೋಕ್ಸ್ ಅ ಪಾರ್ಟ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಡ್ಸ್. ಸ್ನೇಹಿತರೆ, ನಾನು ಇವತ್ತು ಯೂತ್ಸ್ ಬಗ್ಗೆ ಮಾತಾಡೋನಿದ್ದೀನಿ, ನನ್ನ ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡೋನಿದ್ದೀನಿ. ಸ್ನೇಹಿತರೆ, ಒಂದು ರಿಸರ್ಚ್ದಿಂದ ನಮಗೆ ಗೊತ್ತಾಯಿತು, 70%ಗಿಂತ ಜಾಸ್ತಿ ಯೂತ್ ಡಿಪ್ರೆಷನ್ಲಿದ್ದಾರೆ. ಇದಕ್ಕೆ ರೀಸನ್ ಕೂಡ ಬೇರೆ ಬೇರೆ ಇದೆ. ಕೆಲವು ಜನ ಓದೋದ್ರ ಬಗ್ಗೆ ಡಿಪ್ರೆಷನ್ಲಿದ್ದಾರೆ, ಕೆಲವೊಬ್ಬರು ಹುಡುಗಿ ಬಗ್ಗೆ ಡಿಪ್ರೆಷನ್ಲಿದ್ದಾರೆ, ಕೆಲವು ಜನರಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಅದಕ್ಕೆ ಡಿಪ್ರೆಷನ್ಲಿದ್ದಾರೆ, ಕೆಲವು ಜನರಿಗೆ ಕೆಲಸ ಸಿಗ್ತಾ ಇಲ್ಲ ಅದಕ್ಕೆ ಡಿಪ್ರೆಷನ್ಲಿದ್ದಾರೆ. ಸಾಕಷ್ಟು ರೀಸನ್ಸ್ ಇವೆ ಈ ಥರ. ನಾನು ಕೂಡ ಇದರ ಅನುಭವ ಪಡ್ಕೊಂಡಿದ್ದೀನಿ. ಅದಕ್ಕಾಗಿ ಈ ಸ್ಟೇಜ್ಗಳನ್ನು ನಾನು ಬಹಳಷ್ಟು ಸಮೀಪದಿಂದ ಅನಲೈಸ್ ಮಾಡ್ತೀನಿ. ಇದಕ್ಕೆಲ್ಲ ಮೇನ್ ರೀಸನ್ ಅಂದರೆ ಲಾಟ್ಸ್ ಆಫ್ ಆಪ್ಷನ್. ಇವತ್ತಿನ ದಿನಗಳಲ್ಲಿ ಇಂಟರ್ನೆಟ್ ಮೇಲೆ ನಡೀತಿವೆ, ಇಲ್ಲಿ ಯಾವುದು ಬೇಕಾದ ಇನ್ಫಾರ್ಮೇಷನ್ನ ಈಜಿಯಾಗಿ ತಗೋಬೋದು. ಕರಿಯರಲ್ಲಿ ಏನು ಮಾಡಬೇಕು ಅನ್ನೋದು ಇವತ್ತಿನ ಟ್ರೆಂಡ್ ಮೇಲೆ ಡಿಸೈಡ್ ಮಾಡ್ತಾರೆ ಜನರು. ಕೆಲವು ವರ್ಷಗಳ ಹಿಂದೆ ಒಂದು ಟ್ರೆಂಡ್ ಬಂತು, ಇಂಜಿನಿಯರ್ಸ್ ಆಗೋದು. ಸ್ಟಾರ್ಟಿಂಗ್ನಲ್ಲಿ ಊರಲ್ಲಿ ಒಬ್ಬನಾದರೂ ಇಂಜಿನಿಯರ್ಸ್ ಆಗಬೇಕು ಅನ್ಕೋತಿದ್ರು, ಆದರೆ ಇವತ್ತು ಊರು ಪೂರ್ತಿ ಇಂಜಿನಿಯರ್ಸ್ ಆಗಿದ್ದಾರೆ. ಇಷ್ಟೊಂದು ಜನ ಒಂದೇ ಪ್ರೊಫೆಷನಲ್ಲಿ ಸೇರಿದರೆ ಎಲ್ಲರಿಗೂ ಜಾಬ್ ಎಲ್ಲಿಂದ ಸಿಗಬೇಕು? ಕೆಲಸ ಇಲ್ಲ, ಮತ್ತೆ ಡಿಪ್ರೆಷನ್. ಆವಾಗ ಜಾಬ್ ಸಿಗಲಿಲ್ಲ ಅಂತ ಡಿಪ್ರೆಷನ್ ಆಗಿ ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಆದರೆ ಬಿಸ್ನೆಸ್ ಬಗ್ಗೆ ಒಂದು ಮಾತಿದೆ ಸ್ನೇಹಿತರೆ, ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಯಾವುದೇ ಬಿಸ್ನೆಸ್ ಸೆಟ್ ಆಗೋದಕ್ಕೆ ಕಮ್ಮಿ ಅಂದರೂ 3 ವರ್ಷ ತಗೊಂಡೇ ತಗೊಳ್ಳುತ್ತೆ, ಆದರೆ ನಾವು ಮಾತ್ರ ಅದರಲ್ಲಿ 6 ತಿಂಗಳಲ್ಲಿ ಇಂಟ್ರೆಸ್ಟ್ ಕಡಿಮೆ ಮಾಡ್ಕೊಂಡು ಬಿಡ್ತೀವಿ. ಆವಾಗ ಬಿಸ್ನೆಸ್ ನಮಗೆ ಬೇಸರ ಆಗೋದಕ್ಕೆ ಶುರುವಾಗುತ್ತೆ, ಬೇರೆ ಹೊಸ ಐಡಿಯಾ ಹುಡ್ಕೋದಕ್ಕೆ ಶುರು ಮಾಡ್ತೀವಿ, ಆವಾಗ ಅದ್ರ ಬೆನ್ನು ಹತ್ತಿ ಬಿಡ್ತೀವಿ. ಈ ಥರ ನಮ್ಮ ಮೈಂಡಲ್ಲೇನು ಬರ್ತಾ ಇರೋದಿಲ್ಲ, ಇದೆಲ್ಲ ಇಂಟರ್ನೆಟ್ದಿಂದ ಸಿಗ್ತಾ ಇರುತ್ತೆ, ಅದೇ ಒಳ್ಳೆಯದನ್ನಿಸೋದಕ್ಕೆ ಶುರುವಾಗುತ್ತೆ. ಈ ಥರ ನಮ್ಮ ಮೈಂಡ್ ಸೆಟ್ ಪ್ರತಿ 6 ತಿಂಗಳಿಗೊಮ್ಮೆ ಬದಲಾಗ್ತಾ ಇರುತ್ತೆ. ಈ ಸಿಚುವೇಶನ್ ಸೇಮ್ ನಮ್ಮ ಫ್ರೆಂಡ್ಸ್ ಥರನೇ ಆಗಿರುತ್ತೆ. ಅವನಿಗೆ ಪ್ರತಿ ಗಂಟೆಗೊಮ್ಮೆ ಲವ್ ಆಗ್ತಾ ಇರುತ್ತೆ, ಅದು ಟ್ರೂ ಲವ್ ಆಗಿರುತ್ತೆ, ಬಟ್ ಒಬ್ಬರ ಮೇಲೂ ಕಾನ್ಸ್ಟೆಂಟ್ ಇರೋದಿಲ್ಲ, ಅದಕ್ಕಾಗಿ ಯಾರೂ ಸಿಗೋದಿಲ್ಲ, ಮತ್ತೆ ಇದರ ರಿಸಲ್ಟ್ ಡಿಪ್ರೆಷನ್. ಇದನ್ನೆಲ್ಲ ನಿಮ್ಗೆ ಹೇಳೋ ಉದ್ದೇಶ ಇಷ್ಟೇ, ಇಲ್ಲಿ ನಿಮಗೆ ಬಹಳಷ್ಟು ಆಪ್ಷನ್ ಸಿಗ್ತಾ ಇರುತ್ತೆ, ಆದರೆ ನೀವು ಮಾತ್ರ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಸಕ್ಸಸ್ ಸಿಗದಿದ್ರೂ ರೂಟ್ ಚೇಂಜ್ ಮಾಡಿ, ಟಾರ್ಗೆಟ್ ಅಲ್ಲ. ಸ್ನೇಹಿತರೆ, ನಾ ಹೇಳ್ತಿರೋ ಈ ಮಾತು ಕೇವಲ ಬಿಸ್ನೆಸ್ಗೋಸ್ಕರ ಅಷ್ಟೇ ಅಲ್ಲ, ನಿಮ್ಮ ಜೀವನಕ್ಕೂ ಇದನ್ನು ರಿಲೇಟ್ ಮಾಡ್ಬೋದು. ಇಂಥ ಸಾಕಷ್ಟು ಉದಾಹರಣೆ ನಿಮ್ಮ ಕಣ್ಮುಂದೆ ಬರುತ್ತೆ ನೀವು ಮಾಡಿರೋದು. ಸೆಕೆಂಡ್ ಥಿಂಗ್ ಈಸ್ ರಿಯಲೈಜೇಷನ್. ಈ ಥರ ಹೇಳ್ತಿರ್ತೀವಲ್ಲ ಇವಾಗಿದು ತಿಳಿತು ಅಂತ, ಆದರೆ ಆವಾಗ ನಮ್ಮ ಟೈಮ್ ಮುಗಿದೋಗಿರುತ್ತೆ, ಯಾಕಂದರೆ ನಾವು ಎಲ್ಲದಕ್ಕಿಂತ ಜಾಸ್ತಿ ರಿಸ್ಕ್ ನಮ್ಮ ಯಂಗ್ ಏಜಲ್ಲೇ ತಗೋತೀವಿ, ಏನು ಬೇಕೋ ಅದನ್ನು ಪಡ್ಕೋತೀವಿ. ಇದೆಲ್ಲ ನಮಗೆ ಗೊತ್ತಿದ್ರು ನಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕಾಗಿರೋ ಸಮಯದಲ್ಲಿ ನಮ್ಮ ಯೂತ್ ಮಾತ್ರ ಯಾವುದೋ ಸಂಘದ ಅಧ್ಯಕ್ಷ, ಇಲ್ಲ ಗಲ್ಲಿ ಲವರ್ ಬಾಯ್, ಇಲ್ಲ ಗ್ಯಾಂಗ್ ಲೀಡರ್ ಆಗೋದ್ರಲ್ಲೇ ಮುಳುಗಿಬಿಟ್ಟಿರ್ತಾರೆ. ಇದನ್ನೆಲ್ಲ ನೀವು ಒಂದು ಮ್ಯಾಚೂರ್ಡ್ ಏಜ್ ಆದಮೇಲೆ ಬಿಟ್ಟು ಬಿಡಬೇಕಾಗುತ್ತೆ, ಆದರೆ ನಿಮ್ಮ ಅಚೀವ್ಮೆಂಟ್ ಮಾತ್ರ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ. ಅದಕ್ಕಾಗಿ ಕೆಲಸದ ಮೇಲೆ ಫೋಕಸ್ ಮಾಡಿ. ಈ ಲೈಲಾ ಮಜ್ನು ಅಂತ ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ತಿರ್ತಾರಲ್ಲ, ಆ ಯಂಗ್ಸ್ಟರ್ಸ್ಗೆ ಒಂದು ಕಿವಿಮಾತು. ಮುಂದೆ ಒಂದು ನೈಟಲ್ಲಿ ನಿಮ್ಮ ಲೈಟ್ ಆಫ್ ಆಗಿಬಿಡುತ್ತೆ, ನೆನಪಿಡಿ. ಸೊ ಫೋಕಸ್ ಆನ್ ಯುವರ್ ಡ್ರೀಮ್ಸ್, ಯುವರ್ ಗೋಲ್ಸ್. ಈ ಜಗತ್ತು ಕೇವಲ ಸಕ್ಸಸ್ಫುಲ್ ಇದ್ದವ್ರನ್ನ ನೆನಪಿಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಡಿಸ್ಟ್ರಾಕ್ಷನ್. ಸ್ನೇಹಿತರೆ, ಇವತ್ತಿನ ಯಂಗ್ಸ್ಟರ್ಸ್ಗೆ ಜಾಸ್ತಿ ಡಿಸ್ಟ್ರಾಕ್ಷನ್ ಅಂದರೆ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್. 5 ನಿಮಿಷ ಯೂಸ್ ಮಾಡಬೇಕು ಅಂತ ಓಪನ್ ಮಾಡ್ತೀವಿ, 5 ನಿಮಿಷದಿಂದ 1 ಗಂಟೆ ಯಾವಾಗಿರುತ್ತೋ ಅಂತ ಗೊತ್ತೇ ಆಗಿರೋದಿಲ್ಲ. ನಾ ಹೇಳ್ತಾ ಇರೋದು ಯೂಸ್ ಮಾಡಬೇಡಿ ಅಂತಲ್ಲ, ಯೂಸ್ ಮಾಡಿ, ಆದರೆ ಅದು ನಿಮ್ಮ ಇಂಪಾರ್ಟೆಂಟ್ ಟೈಮ್ನ ಕೊಲ್ಲೋ ಥರ ಆಗಿರಬಾರ್ದು. ಮತ್ತು ನಿಮ್ಮ ಟೈಮ್ನ ಜಾಸ್ತಿ ಯೂಟ್ಯೂಬ್ ನೋಡೋದ್ರಲ್ಲಿ ಸ್ಪೆಂಡ್ ಮಾಡಿ, ಯಾಕಂದರೆ ನಾವೇನಾದರೂ ಯೂಟ್ಯೂಬ್ನ ಕರೆಕ್ಟಾಗಿ ಯೂಸ್ ಮಾಡಿದ್ದೇ ಆದರೆ ನಮ್ಮ ಡೆವಲಪ್ಮೆಂಟ್ನ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಆದರೆ ಏನು ಮಾಡೋದು, ನಮಗೆ ಕಾಮಿಡಿ ವಿಡಿಯೋ ನೋಡಿದೆ ನಿದ್ದೆನೇ ಬರಲ್ಲ. ಸ್ನೇಹಿತರೆ, ನಾನು ಏನು ಇವತ್ತು ಹೇಳಿದ್ದೀನೋ ಅದ್ರ ಬಗ್ಗೆ ಪ್ಲೀಸ್ ಸ್ವಲ್ಪ ಥಿಂಕ್ ಮಾಡಿ. ಟೈಮ್ ಮುಗಿದ ಮೇಲೆ ಬದಲಾಗೋ ಬದಲು ಇವತ್ತೇ ಬದಲಾಗಿಬಿಡಿ, ಜಗತ್ತು ಆಮೇಲೆ ಬದಲಾಗುತ್ತೆ, ಮೊದಲು ನಾವು ಬದಲಾಗೋಣ. ಕೊನೆಯಲ್ಲಿ ಒಂದು ಮಾತು, ಜೀವನದಲ್ಲಿ ಯಾವತ್ತೂ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಆಮೇಲೆ ಬಹಳಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದರಲ್ಲಿಯೂ ನಿಮ್ಮ ಮೇಲೆ ತಮಗಿಂತ ಜಾಸ್ತಿ ವಿಶ್ವಾಸ ಇಡ್ತಿರ್ತಾರೋ
ಅಂಥವ್ರಿಗೆ ಯಾವತ್ತೂ ಮೋಸ ಮಾಡಬೇಡಿ. ಯಾಕಂದ್ರೆ ಮೋಸ ಹೋಗಿರೋ ಆ ವ್ಯಕ್ತಿ ಜೀವನ ಪೂರ್ತಿ ಯಾರ ಮೇಲೂ ನಂಬಿಕೆ ಇಡಲ್ಲ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋಗೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಶಿವು ಕ್ಲಾರಿಟಿ ಈಸ್ ಪವರ್ ಚಾನಲ್ನಿಂದ ನಿಮ್ಮ ಕನಸಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ.